ನೋಡಿ, ಈಗ ನಾನು ಇವತ್ತು ಬೆಳಗ್ಗೆನು ನೋಡಿದೆ, ಮೈಸೂರಿನ ಒಬ್ಬರು ಶಾಸಕರು ಬಿಜೆಪಿ ಶಾಸಕರೇ ಬಹಳ ಅತ್ಯಂತ ದುಃಖಭರಿತರಾಗಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅಂತ ಹೇಳಿ. ಈಗ ಆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೇ ಆ ರೀತಿ ಇದ್ದಾಗ ಆ ಸಂಸತ್ ಸದಸ್ಯರು ಕಣ್ಣಲ್ಲಿ ನೀರು ಹಾಕಿಸಿದ್ದಾರೆ ಅಂತಕ್ಕಂಥದ್ದನ್ನು ನೀವೇನು ಬಿತ್ತರಿಸಿದ್ದೀರಿ? ಇನ್ನು ವೋಟ್ ಆಗದಂಥ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿರ್ಬೋದು ಮೈಸೂರಿನಲ್ಲಿ, ಶಾಸಕರ ಪರಿಸ್ಥಿತಿನೇ ಆ ರೀತಿ ಇದ್ದಾಗ. ಅದರಿಂದ ಇಲ್ಲಿ ನಾನು ಈ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ನೀವು ಗುಂಬ ಶೇಪಲ್ಲಾದರೂ ಕಟ್ಟುಗಳಿ, ನಮ್ಮ ಗೋಪುರ ಏನಿದೆ ಈ ಗೋಪುರದ ರೀತಿನಲ್ಲಾದರೂ ಕಟ್ಟುಗಳಿ, ಒಟ್ಟಾರೆ ಜನತೆಗೆ ನೆರಳು ಕೊಡಿ, ಜನತೆಗೆ ನೆರಳು ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡಿ, ಜನತೆಯನ್ನು ಹಾಳು ಮಾಡ್ತಕ್ಕಂಥ ಕೆಡುತ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಇದೇ ನಾನು ಹೇಳೋದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.